నడెదను శ్రీరామచంద్ర పనదెడెగె మౌనదలి నడెదను శ్రీరామచంద్ర పనదెడెగె మౌనదలి నడెదను శ్రీరామచంద్ర పురద జనరా అళలు ముగిలు ముట్టు తలిరలు రాఘవన నావెందు నోడలిగె వాయెందు పురద జనరాళలు ముగిలు ముట్టు తలిరలు రాఘవన నావెందు నోడలిగె వాయెందు దరిదాగి కానుతిగ రాజవీధియ కడు దరిదాగి కానుతిగ రాజవీధియ కడు తలనిసి మౌనధలి నింత రాఘవను తలనిసి మౌనధలి నింత రాఘవను శ్రీరామన రఘుకుల సోమనన్ను కాననక్కె కళుహలారది పురద జనరెల్ల అళుత్తా రామన పాదక్కెరగిదరు రామను అవరన్ను మెల్లని మేలెత్తి బిగిదప్పి పురజనరే పురజనరే శాంతరాగిరి జనకనాగ్నియంతె నాను వనవాసక్కె హొరటిద్దేని 14 వర్షగల కాల వనవాసవన్ను ముగిసికొండు ಬಹುಬೇಗನೆ ಬಂದು ನಿಮ್ಮೆಲ್ಲರನ್ನು ಸೇರುವೆನೆಂದು ಅಭಯವನಿತ್ತು ಪತ್ನಿಯಾದ ಸೀತಾದೇವಿ ಅನುಜನಾದ ಲಕ್ಷ್ಮಣರೊಡಗೂಡಿ ಕಾನನಕ್ಕೆ ಹೊರಡಲು ಸಿದ್ಧನಾದನು ಕಾನನಕ್ಕೆ ಹೊರಡಲು ಸಿದ್ಧನಾದನು ಸ್ಪರ್ಶವನ್ನಾದರೂ
ನಡೆದನು ಶ್ರೀರಾಮಚಂದ್ರ ವನದೆಡೆಗೆ ಮೌನದಲ್ಲಿ ನಡೆದನು ಶ್ರೀರಾಮಚಂದ್ರ ನಡೆದನು ಶ್ರೀರಾಮಚಂದ್ರ ನಡೆದನು ಶ್ರೀರಾಮಚಂದ್ರ ರಾಮ ರಾಮ ಎಂಬ ನಾಮಸ್ಮರಣೆ
ಶಿವನು ಶಿಶುವಾಗಿ ಆಟವಾಡುತ್ತಿರುವನು ಆರ್ಯಾವರ್ತ ಗರತೆಯ ಕರಕಮರದಲ್ಲಿ ಜಗವ ರಕ್ಷಿಸುವ ಬೊಮ್ಮ ತನ್ನ ಶಿರವನ್ನು ತಾನೇ ಕಡಿದುಕೊಂಡ ಮಹಾಪಾರ್ವತಿ ಗರತಿಯ ಶಾಪದಿಂದ ಸಾಲಿಗ್ರಾಮದಲ್ಲಿ ಶಿಲೆಯಾಗಿ ಬಿದ್ದಿಕನು ಮಗಾವಿಟ್ಟು ಆರ್ಯಾವರ್ತದ ಗರತೆಯ ಕರಕಮಲದಲ್ಲಿ ಇಂತರ್ಪ ಈ ಪೃಥ್ವಿಯ ಮೇಲೆ ನೀ ಚೆಲ್ಲಿದೆ ಕತ್ತಲೆ ಮಸಿಯನ್ನ ಇಲ್ಲ ನಿನ್ನನ್ನು ಆಕ್ಷೇಪಿಸಿ ಫಲವಿಲ್ಲ ಕೈಕ ಇದು ಎಲ್ಲ ನನ್ನ ಪ್ರಾರಬ್ಧ ಕರ್ಮ ಅಂದು ಅಂದು ಶಬ್ದವೇದಿ ಎಂಬ ಶಬ್ದ ಶಸ್ತ್ರಾಭ್ಯಾಸ ಸಮಯದಲ್ಲಿ ನಾನೊಂದು ಒಂದು ಬಾಣವನ್ನು ಬಿಟ್ಟೆ ಇದು ತಾಂಡವ ಮುನಿಯ ಶಾಪ ಇದು ತಾಂಡವ ಮುನಿಯ ಶಾಪ ಎಲೇ ದಶರಥ ನನ್ನ ಪುತ್ರನನ್ನು ಕೊಂದ ನೀನು ನಿನ್ನ ಸಾವು ಸನ್ನಿಹಿತರಾಗಿ ಬಂದಾಗ ನಿನ್ನ ಪುತ್ರರ್ಯಾರು ಇರದಿರದಿಲ್ಲ ಎಂದು ತಾಂಡವ ಮುನಿ ಕೊಟ್ಟ ಶಾಪ ರಾಮ ಲಕ್ಷ್ಮಣ ಭರತ
ಶತ್ರುಘ್ನ ಇಲ್ಲಿ ಈ ಪಾಪಿ ಪಾಪಿ ದಶರಥನನ್ನು ಕ್ಷಮಿಸಿಬಿಡಿ. ಇದು ನನ್ನ ಕರ್ಮ. ಕಣ್ಣು ಮುಂಜಾಯಿತೇಕೆ ಮೃತ್ಯು ದೇವತೆಯು ನನ್ನನ್ನು ಕೈ ಬೀಸಿ ಕರೆಯುತ್ತಿರುವಲ್ಲ, ರಾಮ ರಾಮ ರಾಮಚಂದ್ರ, ಏ ರಾಘವ, ರಾಮ ರಾಮ. ಅಬ್ಬ, ರಾಮನನ್ನು ಒಬ್ಬನನ್ನೇ ವನವಾಸಕ್ಕೆ ಕಳಿಸೋಣವೆಂದರೆ ಅವನ ಹಿಂದೆ ಸೀತಾ ಲಕ್ಷ್ಮಣರು ಹೋದರು. ಹೋಗಲಿ, ಎಲ್ಲಾರು ಹೋಗಲಿ, ನನ್ನ ಮಗ ಭರತನೊಬ್ಬನೇ ರಾಜ್ಯವನ್ನಾಳಲಿ. ಪ್ರಾಣೇಶ್ವರ ಸ್ವಾಮಿ ಹೇಳಿ, ಭರತನನ್ನು ಮಾವನ ಮನೆಯಿಂದ ಕರೆಸಿ ಅವನಿಗೆ ಪಟ್ಟಾಭಿಷೇಕವನ್ನು ಮಾಡೋಣ. ಪ್ರಾಣೇಶ್ವರ ಸ್ವಾಮಿ ರಾಣೇಶ್ವರ ಸಹೋದರ ಅಣ್ಣ
ಇಂದೇಕೋ ನನ್ನ ಮನಸ್ಸಿನಲ್ಲಿ ಸೂತರವಾಗಿ ಕಾಡುತ್ತಿರುವುದಲ್ಲ, ಇಂದೇಕೋ ನನ್ನ ಮನಸ್ಸಿನಲ್ಲಿ ಒಂದು ರೀತಿಯ ಮೌನವಾವರಿಸಿರುವುದಲ್ಲ, ಏನಿರಬಹುದು ಸಹೋದರ? ಅಣ್ಣ, ಈಗ ನಾವು ಎಲ್ಲಿರುವೆವು? ನನಗೆ ಅಣ್ಣ, ಇದೇನು ಈಗ ಹೇಳುತ್ತಿರುವೆ? ಈಗ ನಾವು ಅಯೋಧ್ಯ ನಗರದ ಸಮೀಪದಲ್ಲೇ ಇರುವೆವು. ಏನು? ಈಗ ನಾವು ಅಯೋಧ್ಯ ನಗರದ ಸಮೀಪದಲ್ಲಿರುವೆವೆ? ಹೌದು ಅಣ್ಣ. ಇದೇನು ಆಶ್ಚರ್ಯ? ಇಂದು ನಮ್ಮಣ್ಣ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಸಂಭ್ರಮವೆಂದರೆ ಪಟ್ಟಣವೆಲ್ಲವೂ ತಳಿರು ತೋರಣಗಳಿಲ್ಲಬೇಕೆ? ಮಂಗಳ ವಾದ್ಯಗಳು ಕೇಳಿ ಬರುತ್ತಿಲ್ಲಬೇಕೆ? ರಾಜ ಬೀದಿಗಳಲ್ಲಿ ರಾರಾಜಿಸುತ್ತಿರಬೇಕಾಗಿದ್ದ ಬೀದಿ ದೀಪಗಳಿಲ್ಲಬೇಕೆ? ರಾಜ ಬೀದಿಗಳಲ್ಲಿ ಸುಮ್ಮನ್ನಲ್ಲಿರ ರಂಗೋಲೆಗಳ ಚಿತ್ತಾರವಿಲ್ಲಬೇಕೆ? ಅದು ಅಲ್ಲದೆ ಗಂಧಕ್ಷತೆಗಳನ್ನು ಹಣೆಗೆ ಧರಿಸಿ, ತುಳಸಿ ಮಣಿಮಾಲೆಗಳನ್ನು ಕೊರಳಿಗೆ ಧರಿಸಿ ಲವಲವಿಕೆಯಿಂದ ಓಡಾಡುತ್ತಿದ್ದ ಈ ಅಯೋಧ್ಯ ಪ್ರಜೆಗಳೆಲ್ಲರೂ ಮೌನವಾಗಿರುವುದೇಕೆ ಸಹೋದರ? ಅಣ್ಣ, ಅಲ್ಲಿ ನೋಡು, ಅಯೋಧ್ಯ ನಗರದ ಶುಭ ಸಂಕೇತವನ್ನು ಸಾರುತ್ತಿದ್ದ ಅಯೋಧ್ಯ ಧ್ವಜ ಪತಾಕಿಯು ಅರ್ಧದಲ್ಲಿಯೇ ಮುರಿದು ಬಿದ್ದಿರುವುದೇಕೆ ಸಹೋದರ? ಅಣ್ಣ, ಅಯೋಧ್ಯ ನಗರದಲ್ಲಿ ಏನೋ ನಡೆದಿರಬೇಕು. ನಾವು ಜಾಗ್ರತೆಯಾಗಿ ಪುರಪ್ರವೇಶ ಮಾಡಿ ಮಾತೆಯವರ ಆಶೀರ್ವಾದವನ್ನು ಪಡೆದು ವಿಚಾರವೇನೆಂಬುದನ್ನು ತಿಳಿಯೋಣ. ಬಾ ಸಹೋದರ. ಆಗಬಹುದು ಸಹೋದರ. ಗೋರಮಾದರು ಸತಿಯೋ ಬರಿಯ ನಮೋ ಸಹೋದರ. ಗೋರಮಾದರು ಸತಿಯೋ ಬರಿಯ ನಮೋ ಬಾರಿ ಮುರಗ ಅಡವಿಗೋದು ಬಾರಿ ಊರಗ ಅಡವಿಗೋದು ಬಾರಿ ಊರಗ ಅಡವಿಗೋದು ಬರಿದೇನು ಕೋಜದಾಯ್ತೆ ಪರಿಗಿದೇನು ತೋಜದಾಯ್ತೆ ಕೊಡುವುದು ದೋಷ ಆರ ಕೇಳಿಯೇನ ಮಾಡಿ ಆರ ಕೇಳಿಯೇನ ಮಾಡಿ ಆರ ಕೇಳಿಯೇನ ಮಾಡಿ ಕೊಡುವುದು ದೋಷ ಸಹೋದರ. ಅಣ್ಣ ಬಾಸು ಸಹೋದರ. ನಡೇ ಅಣ್ಣ, ಇದೇನು ಆಶ್ಚರ್ಯ? ದಿನ ರಾತ್ರಿಗಳಲ್ಲಿಯೂ ಆನಂದ ಸಾಗರದಲ್ಲಿ ರಾರಾಜಿಸುತ್ತಿದ್ದ ಈ ಅಂತಃಪುರವು ಇಂದು ಶೂನ್ಯವಾಗಿರುವುದಲ್ಲ, ಒಂದು ರೀತಿಯ ಮೌನ ಆವರಿಸಿರುವುದಲ್ಲ, ಏನಿರಬಹುದು ಸಹೋದರ? ಅಣ್ಣ, ಏನಿರಬಹುದು ಅಣ್ಣ? ಮಾತೆಯವರಿಗೆ ವಂದಿಸಿ ವಿಚಾರ ಏನೆಂಬುದನ್ನು ತಿಳಿಯೋಣ. ನಡೇ ಅಣ್ಣ. ಆಗಬಹುದು ಸಹೋದರ. ಅಮ್ಮ ನಮಸ್ಕರಿಸುವೆ. ತಾಯಿ, ಇದೇನು ಆಶ್ಚರ್ಯ? ನನ್ನನ್ನು ಕಣ್ಣೊಡನೆ ಓಡೋಡಿ ಬಂದು ಪ್ರೀತಿಯಿಂದ ಮಾತನಾಡಿಸುತ್ತಿದ್ದ ನನ್ನ ತಾಯಿಯು ಇಂದು ಮೌನವಾಗಿರುವುದೇಕೆ? ಸದಾ ಅಂತಃಪುರದಲ್ಲೇ ಇರುತ್ತಿದ್ದ ನನ್ನ ಜನಕನಲ್ಲಿ ಕಾಣುತ್ತಿಲ್ಲವಲ್ಲ. ನಮ್ಮಣ್ಣನಾದ ಶ್ರೀರಾಮಚಂದ್ರನಲ್ಲಿ, ನನ್ನ ಸಹೋದರನಾದ ಲಕ್ಷ್ಮಣನಲ್ಲಿ, ನನ್ನ ಅತ್ತಿಗೆಯಾದ ಸೀತಾಮಾತೆಯಲ್ಲಿ,
ಯಾರೊಬ್ಬರೂ ಕಾಣುತ್ತಿಲ್ಲವಲ್ಲ, ಏನಿರಬಹುದು? ಅಮ್ಮ ಅಮ್ಮ, ನನ್ನ ಜನಕ್ಕೆ ಅಮ್ಮ, ಇದೆಂತಹ ಘೋರ ದೃಶ್ಯ ತಾಯಿ, ಇದೆಂತಹ ಘೋರ ದೃಶ್ಯ! ಈ ನಿನ್ನ ಅಮಂಗಲ್ಯಕ್ಕೆ ಕಾರಣವೇನು ತಾಯಿ? ನನ್ನ ಜನಕ ನೆಲ್ಲಿ ತಾಯಿ, ನನ್ನ ಜನಕ ನೆಲ್ಲಿ. ಭರತ, ನಿಮ್ಮ ಜನಕನು ನಿಮ್ಮ ಜನಕನು ಪರಲೋಕವಾಸಿಯಾದನು. ಜನಕ ಜನಕ ಜನಕ, ಜನಕ ಜನಕ, ಜನಕ ಜನಕ, ನಮ್ಮೆಲ್ಲರನ್ನು ಅಗಲಿ ಪರಲೋಕವಾಸಿ ಆದೆಯ ಜನಕ. ಇಲ್ಲ ಇಲ್ಲ, ನಿಮ್ಮನ್ನಗಲಿ ನಾವೇ ಅಯೋಧ್ಯೆಯಲ್ಲಿ ಹೇಗೆ ಜೀವಿಸುವುದು? ಇಲ್ಲ ಇಲ್ಲ, ನನ್ನಿಂದ ಆಗದು ಜನಕ, ನನ್ನಿಂದ. ಸಹೋದರ ಸಹೋದರ ಅಣ್ಣ ಸಹೋದರ, ಜನಕನು ನಮ್ಮೆಲ್ಲರನ್ನು ಆಗಲಿ ಪರಲೋಕವಾಸಿ ಆಗಿರುವುದು. ಸಹೋದರ ಸಹೋದರ ಅಣ್ಣ, ಶಾಂತನಾಗು ಸಹೋದರ, ಸಮಾಧಾನನಾಗು ಸಹೋದರ, ಸಹೋದರ ಸಮಾಧಾನನಾಗು ಸಹೋದರ, ಸಮಾಧಾನನಾಗು. ಮಿಂಚಿ ಹೋದ ಕಾರ್ಯಕ್ಕೆ ಮಿಂಚಿ ಹೋದ ಕಾರ್ಯಕ್ಕೆ ಇನ್ನೂ ಚಿಂತಿಸಿ ಫಲವಿಲ್ಲ. ಸಹೋದರ ಸಹೋದರ ಅಣ್ಣ, ಶಾಂತನಾಗು ಅಣ್ಣ, ಶಾಂತನಾಗು. ಇನ್ನು ನಾವು ಚಿಂತಿಸಿ ಫಲವಿಲ್ಲ. ಇಲ್ಲಿಂದಲೇ ನಮಸ್ಕರಿಸು ಸಹೋದರ, ನಮಸ್ಕರಿಸು ಅಣ್ಣ. ಆಗಬಹುದು ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಮ್ಮಿಬ್ಬರ ಅಪರಾಧಗಳನ್ನು ಕ್ಷಮಿಸು. ನಿಮ್ಮ ಅಂತ್ಯ ಕಾಲದಲ್ಲಿ ನಿಮ್ಮ ಪಾದ ಸೇವೆ ಮಾಡುವ ಭಾಗ್ಯವು ನಮಗೆ ಲಭಿಸದೆ ಹೋಯಿತೆ. ನಾವುಗಳು ಎಂತಹ ನಿರ್ಭಾಗ್ಯರು, ನಿರ್ಭಾಗ್ಯರು. ಅಮ್ಮ ಅಮ್ಮ, ಜನಕನ ಮರಣಕ್ಕೆ ಕಾರಣವೇನು ತಾಯಿ? ಏನು ಭರತ, ನಮ್ಮ ಜನಕನ ಮರಣಕ್ಕೆ ನಾನೇ ಕಾರಣಳು. ಏನು, ನಮ್ಮ ಜನಕನ ಮರಣಕ್ಕೆ ನೀನು ಕಾರಣಳೆ? ಅದು ಹೇಗೆ ತಾಯಿ? ಭರತ, ಹಿಂದೆ ದೇವಾಸುರರು ಯುದ್ಧ ಮಾಡುವಾಗ ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನಿಮ್ಮ ತಂದೆಯವರು ನನಗೆ ಎರಡು ವರಗಳನ್ನು ಕೊಟ್ಟಿದ್ದರು. ಅದನ್ನು ನಾನು ಕೇಳಬಲ್ಲೆನು ತಾಯಿ. ಆ ವರಗಳನ್ನು ನಡೆಸಿಕೊಡಿ ಎಂದು ಕೇಳಿದೆನು ಭರತ. ಏನೆಂಬುದಾಗಿ ಕೇಳಿಕೊಂಡೆ ಅಮ್ಮ?
ಮೊದಲನೆಯ ವರಕ್ಕೆ ರಾಮನಿಗೆ ಆಗಬೇಕಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ಇನ್ನು ನಿನಗಾಗಬೇಕೆಂದು ಕೇಳಿದೆನು ಭರತ. ಇನ್ನು ನಿಮ್ಮ ಎರಡನೇ ವರ ಏನೆಂಬುದಾಗಿ ಕೇಳಿಕೊಂಡೆ ಅಮ್ಮ. ಎರಡನೆಯವರಕ್ಕೆ ರಾಮನು ಜಟಾವಲ್ಕಲಧಾರಿಯಾಗಿ ಮುನಿ ಪ್ರವೃತ್ತಿಯಿಂದ ಪುರಪ್ರವೇಶವಿಲ್ಲದಂತೆ 14 ವರ್ಷ ಅರಣ್ಯವಾಸಕ್ಕೆ ಹೋಗಬೇಕೆಂದು ಕೇಳಿದರು ಭರತ. ಏನು ಏನು, ನಮ್ಮಣ್ಣನಾದ ರಾಮಚಂದ್ರನನ್ನು 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂಬುದಾಗಿ ಕೇಳಿಕೊಂಡೆಯ? ಏನು ಮಾತನಾಡುತ್ತಿರುವವಳು ಕೈಕೆಯೇ? ಈ ಭರತನ ತಾಯಿಯೇ? ಈ ಕೋಸಲ ಸಾಮ್ರಾಜ್ಯದೊಡೆಯ ದಶರಥ ಚಕ್ರವರ್ತಿಯ ಧರ್ಮಪತ್ನಿಯೇ? ಅಲ್ಲ ಅಲ್ಲ, ಇವಳ್ಯಾರೋ ರಾಕ್ಷಸಿ, ಇವಳ್ಯಾರೋ ರಾಕ್ಷಸಿ ಇರಬೇಕು. ಇಂತಹ ಕ್ರೂರ ವರಗಳನ್ನು ಕೇಳಲು ನಿನ್ನ ಮನಸ್ಸಾದರೂ ಹೇಗೆ ಒಪ್ಪಿತು? ತನ್ನ ಎತ್ತ ತಾಯಿಗಿಂತಲೂ ಅತಿಶಯವಾದ ಪ್ರೀತಿಯನ್ನಿಟ್ಟಿದ್ದ ರಾಮಚಂದ್ರನನ್ನು ಅಡವಿಗಟ್ಟಲು ನಿನ್ನ ಮನಸ್ಸಾದರೂ ಹೇಗೆ ಒಪ್ಪಿತು? ಜ್ಯೇಷ್ಠನು ಶ್ರೇಷ್ಠನೂ ಆದ ರಾಮಚಂದ್ರನು, ಭ್ರಾತೃ ಶಿರೋಮಣಿಯಾದ ಲಕ್ಷ್ಮಣನು, ಪತಿವ್ರತ ಶಿರೋಮಣಿಯಾದ ಸೀತಮಾತೆ, ಇವರೆಲ್ಲರೂ ನಾರುಮುಡಿಯನ್ನುಟ್ಟು ಅಯೋಧ್ಯೆಯನ್ನು ತೊರೆದು ಅರಣ್ಯ ಕೊರಡುತ್ತಿರುವಾಗ, ಈ ಅಯೋಧ್ಯಪುರದ ಜನರೆಲ್ಲರೂ ಕಣ್ಣೀರಿಡುತ್ತಿರುವಾಗ ನೀನು ಮಾತ್ರ ನೆಮ್ಮದಿಯಿಂದಿರಲು ನಿನ್ನ ಮನಸ್ಸಾದರೂ ಹೇಗೆ ಒಪ್ಪಿತು? ನಾನು ನಿನ್ನ ಗರ್ಭದಲ್ಲಿ ಜನಿಸುವುದಕ್ಕಿಂತ ನೀನು ಬಂಜೆಯಾಗಿದ್ದರೆ ಈ ಜಗತ್ತೇ ಲೋಕ ಕಲ್ಯಾಣವಾಗುತ್ತಿತ್ತು. ಛೀ ಪಾಪಿ, 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಕೆಚ್ಚದೆಯೇ 4 ಜನ ವೀರಪುತ್ರರನ್ನು ಪಡೆದು ಕಟುವ ಅಂಗನೆಂಬ ಬಿರುದನ್ನು ಪಡೆದು ಪುಷ್ಪರಥವನ್ನೇರಿ ಏಕಕಾಲದಲ್ಲಿ 10 ದಿಕ್ಕುಗಳಲ್ಲಿ ಹೋರಾಡಿ ದೇವಾನು ದೇವತೆಗಳಿಂದ ದಶರಥಾಂಕಿತನೆಂಬ ಬಿರುದನ್ನು ಪಡೆದ ನಿನ್ನ ಪತಿಯನ್ನು ಪರಲೋಕಕ್ಕೆ ಕಳುಹಿಸಿ 4 ಜನ ಪುತ್ರರನ್ನು ಪರದೇಶಿಯನ್ನಾಗಿ ಮಾಡಿ ನೀನು ಮಾತ್ರ ಈ ಅಯೋಧ್ಯೆಯಲ್ಲಿ ಒಂಟಿಯಾಗಿರಲು ಯೋಚಿಸಿದೆಯಾ? ಛೀ ಪಾಪಿ, ನೆಡೆಮುಡಿಯ ಮೇಲೆ ಅಡಿಗಡಿಗೆ ಪನ್ನೀರನ್ನು ಸಿಡಿಸಿ ನಿನ್ನ ಮುಡಿಗೆ ಮಲ್ಲಿಗೆ ಹೂವನ್ನು ಮುಡಿದು ಮುತ್ತೈದೆ 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 ಎಂದು ಸಾರಿ ಹೇಳುತ್ತಿದ್ದ ನಿನ್ನ ಮುಡಿಗೆ ಮುಡಿದ ಮಲ್ಲಿಗೆ ಹೂವನ್ನು ನಿನ್ನ ಕೈಯಾರ ಕಿತ್ತೆಸೆದು ನಿನ್ನ ಕಾಲಿನಿಂದ ಒಸಕಿ ನಿನ್ನ ಮುಡಿಯನ್ನು ನೀನೇ ಬರಿದು ಮಾಡಿಕೊಂಡೆಯ? ನಿನ್ನ ಹಣೆಯ ಕುಂಕುಮವು ಸೂರ್ಯನಂತೆ ಪ್ರಜ್ವಲಿಸಿ ಮುತ್ತೈದೆ 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 ಎಂದು ಸಾರಿ ಹೇಳುತ್ತಿದ್ದ ನಿನ್ನ ಹಣೆಯ ಕುಂಕುಮವನ್ನು ನಿನ್ನ ಕೈಯಾರ ಅಳಿಸಿ ನಿನ್ನ ಹಣೆಯನ್ನು ನೀನೇ ಬರಿದು ಮಾಡಿಕೊಂಡೆಯ? ಮಂಗಳ ಅಂಗನೆಯರ ಮಂಗಳ ಕಾರ್ಯದಲ್ಲಿ ಶುಭ ಸಂಕೇತವಾಗಿ ಶೋಭಾಯಮಾನವಾಗಿ ನಿನ್ನ ಕೊರಳಿನ ಮಾಂಗಲ್ಯ ಸರವು ಕಂಗೊಳಿಸಿ ಮುತ್ತೈದೆ 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 ಎಂದು ಸಾರಿ ಹೇಳುತ್ತಿದ್ದ ನಿನ್ನ ಕೊರಳಿನ ಮಾಂಗಲ್ಯ ಸರವನ್ನು ಕಿತ್ತೆಸೆದು ನಿನ್ನ ಕೊರಳನ್ನು ನೀನೇ ಬರಿದು ಮಾಡಿಕೊಂಡೆಯ? ಸ್ತ್ರೀ ಕುಲಕ್ಕೆ ಶುಭ ಕಳೆಯಾಗಿ ಶೋಭಾಯಮಾನವಾಗಿ ನಿನ್ನ ಕೈಗಳ ಬಳೆಗಳು ಕಂಗೊಳಿಸಿ ಮುತ್ತೈದೆ 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 ಎಂದು ಸಾರಿ ಹೇಳುತ್ತಿದ್ದ ನಿನ್ನ ಕೈಗಳ ಬಳೆಗಳನ್ನು ನಿನ್ನ ಕೈಯಾರ ಜಜ್ಜಿ ನಿನ್ನ ಕೈಯನ್ನು ನೀನೇ ಬರಿದು ಮಾಡಿಕೊಂಡೆಯ? ಈ ಅಯೋಧ್ಯೆಯಲ್ಲಿ ರಾಣಿಯಂತೆ ಮೆರೆದು ಪೀತಾಂಬರವನ್ನುಟ್ಟು ಮುತ್ತೈದೆ 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 ಎಂದು ಸಾರಿ ಹೇಳುತ್ತಿದ್ದ ನಿನ್ನ ಉಟ್ಟ ಪೀತಾಂಬರವನ್ನು ಕಿತ್ತೆಸೆದು ಈಗ ಈಗ ಈ ಶ್ವೇತಾಂಬರವನ್ನು ಉಡುವಂತೆ ಮಾಡಿಕೊಂಡೆಯ? ಅನ್ಯಾಯವಾಗಿ ಈ ಅಯೋಧ್ಯೆ ಸೌಭಾಗ್ಯವನ್ನೇ ರಸಾತುಲಕ್ಕೆ ತುಳಿದು ಸವತ್ತಿ ಮತ್ಸರವೆಂಬ ದುರಾಸೆಯ ಮರುಭೂಮಿಯಲ್ಲಿ ವಂಶನಾಶವೆಂಬ ತಳಹದಿಯನ್ನು ಹಾಕಿ ಕುಲದೀಪ ದಶರಥನ ಮೃತ್ಯು ಶರೀರವನ್ನು ಕಂಬದಂತೆ ನಿಲ್ಲಿಸಿ ಅಕ್ಕ ತಂಗಿಯರ ವಿಧವಾ ದೇಹಗಳಿಂದ ಭವ್ಯ ಭವನವನ್ನು ನಿರ್ಮಿಸಿ ಆ ದ್ರೋಹವೆಂಬ ಸಿಂಹಾಸನದ ಮೇಲೆ
ಆ ದ್ರೋಹವೆಂಬ ಸಿಂಹಾಸನದ ಮೇಲೆ ನನ್ನನ್ನು ಕುಳ್ಳಿರಿಸಲು ಯೋಚಿಸಿದೆಯಾ? ಛೀ ಪಾಪಿ, ಇಷ್ಟಕ್ಕೆಲ್ಲ ಕಾರಣಳಾದಂತಹ ನಿನ್ನಂತಹ ಪಾಪಿ ಸ್ತ್ರೀಯಳನ್ನು ಈ ಜಗತ್ತಿನಲ್ಲಿಯೇ ಉಳಿಸಬಾರದು? ಉಳಿಸಲಾರಿ. ನಿನ್ನಂತಹ ಸ್ತ್ರೀಯಳೇನಾದರೂ ಇಲ್ಲಿಯೇ ಉಳಿಯುವುದಾದರೆ ಈ ಅಯೋಧ್ಯೆಯಲ್ಲಿರುವ ಪರಸ್ತ್ರೀಯರೆಷ್ಟೋ ಜನ ನಿನ್ನ ದುರ್ನಡತೆಯನ್ನೇ ವರ್ತಿಸಿ ಮೃತ್ಯುಪ್ರಾಯವಾಗುವುದರಲ್ಲಿ ಸಂದೇಹವೇ ಇಲ್ಲ, ಸಂದೇಹವೇ ಇಲ್ಲ. ಇಲ್ಲ ಇಲ್ಲ, ನೀನು ಮಾಡಿರೋ ಮಹಾ ಅಪರಾಧಕ್ಕಾಗಿ ತಕ್ಕ ಪ್ರಾಯಶ್ಚಿತ್ತವನ್ನೇ ಅನುಭವಿಸು. ಇದೋ ಅಣ್ಣ ಶಾಂತನಾಗು. ಮಾತೆಯ ಕೊಲ್ಲಾಗೆ ಮಾಡಿದಾನೆ ಅಣ್ಣ, ಮಾತೆಯ ಕೊಲ್ಲಾಗೆ ಮಾಡಿದಾನೆ. ನೀತಿವಂತನು ನೀನು ಶಾಂತನಾದೆ, ನೀತಿವಂತನು ನೀನು ಶಾಂತನಾದೆ, ಏಕೆ ಮಾತೆಯ ಕೊಲ್ಲುವರೆ ಮಾನಿದಾನೆ ಅಣ್ಣ. ಸಹೋದರ, ಭೂಪನ ಮನವರಿತ ಬಣ್ಣ ಅಣ್ಣ, ದಿನವಂಶ ಭೂಪನ ಮನವರಿತ ಬಣ್ಣ ಕುಲನಾಶ ಮಾಡಿ ಅಣ್ಣ, ಕುಲನಾಶ ಮಾಡಿ ಘನ ಕಾರ್ಯ ಗೈರವಲ್ಲ, ಕುಲನಾಶ ಮಾಡಿ ಘನ ಕಾರ್ಯ ಗೈರವಲ್ಲ, ಕುಲನಾಶ ಮಾಡಿ ಘನ ಕಾರ್ಯ ಗೈರವಲ್ಲ, ಮಾತೆಯ ಕೊಲ್ಲುವರೆ ಮಾಡಿದಾನೆ. ನೀತಿವಂತನು ನೀನು ಶಾಂತನಾದೆ, ನೀತಿವಂತನು ನೀನು ಶಾಂತನಾದೆ, ಏಕೆ ಮಾತೆಯ ಕೊಲ್ಲುವರೆ ಮಾಡಿದಾನೆ, ಮಾಡಿದಾನೆ, ಮಾಡಿದಾನೆ ಅಣ್ಣ. ಈಕೆಯನ್ನು ಕೊಲ್ಲಬೇಡ, ಸ್ತ್ರೀಯತ್ಯ ಮಹಾಪಾಪ. ಈಕೆಯನ್ನು ಕೊಂದರೆ ಶ್ರೀರಾಮಚಂದ್ರರು ಕೋಪಗೊಳ್ಳುವನು. ಅಲ್ಲದೆ ಈಗ ವನವಾಸಕ್ಕೆ ಹೊರಟಿರುವ ಶ್ರೀರಾಮಚಂದ್ರರು ಬಹಳ ದೂರ ಹೋಗಿರಲಾರರು, ಇಲ್ಲೇ ಎಲ್ಲೋ ಸಮೀಪದಲ್ಲಿರುವರು. ಅವರನ್ನು ಹುಡುಕಿ ಪಟ್ಟಣಕ್ಕೆ ಕರೆತಂದು ಪಟ್ಟಾಭಿಷೇಕ ಮಾಡೋಣ. ನಡೆ ಅಣ್ಣ. ನಿಜ ನಿಜ ಸಹೋದರ, ಸರಿಯಾದ ಸಮಯಕ್ಕೆ ನನ್ನನ್ನು ಎಚ್ಚರಿಸಿದೆ. ಅಣ್ಣನ ವನವಾಸವನ್ನು, ತಂದೆಯ ಮರಣವನ್ನು ನೆನೆ ನೆನೆದು ನನ್ನ ಬುದ್ಧಿ ಭ್ರಮಣೆಯಿಂದಾಗಿ ಸ್ತ್ರೀ ಹತ್ಯೆ ಮಾಡಲು ಉದ್ರಿಕ್ತನಾದೆನು. ಸಹೋದರ, ಅಣ್ಣ, ಈ ಪಾಪಿಯನ್ನು ಈ ನನ್ನ ಪವಿತ್ರವಾದ ಖಡ್ಗದಿಂದ ಸಂಹರಿಸುವುದಾದರೆ ಈ ನನ್ನ ಪವಿತ್ರವಾದ ಖಡ್ಗವು ಅಪವಿತ್ರವಾಗುವುದರಲ್ಲಿ ಸಂದೇಹವೇ ಇಲ್ಲ. ಸಹೋದರ, ಅಣ್ಣ, ಈ ಪಾಪಿಯು ಮಾಡಿರುವ ಅಪರಾಧಕ್ಕಾಗಿ ಅಣ್ಣನಲ್ಲಿಗೆ ಹೋಗಿ ಕ್ಷಮೆಯನ್ನು ಕೇಳಿ ಅಣ್ಣನನ್ನು ಅಯೋಧ್ಯೆಗೆ ಕರೆದುಕೊಂಡು ಬರೋಣ. ಇಲ್ಲವಾದರೆ ಆತನ ಆಜ್ಞೆಯಂತೆಯೇ ನಾವು ನಡೆದುಕೊಳ್ಳೋಣ. ಈ ಕಾರ್ಯವನ್ನು ನಾವು ಮಾಡದ ಹೊರತು ದೋಷಮುಕ್ತರಾಗುವಂತಿಲ್ಲ ಸಹೋದರ. ಆಗಬಹುದು ಬಾ ಸಹೋದರ. ಭರತ, ಭರತ! ಛೀ ಪಾಪಿ, ಕುಮಾರ ಭರತ ಎಂದು ಕರೆಯಲು ನಿನಗೆ ನಾಚಿಕೆ ಆಗುವುದಿಲ್ಲವೇ? ನೀನು ಪತಿದ್ರೋಹಿ, ಪುತ್ರದ್ರೋಹಿ, ದೇಶದ್ರೋಹಿ, ಬಂಧುದ್ರೋಹಿ. ನಿನ್ನ ಮುಖವನ್ನು ಸಹ ನಾನು ನೋಡುವುದಿಲ್ಲ. ಬಾಸಕೋದ್ರೆ ಎಲ್ಲಿರುವೆ ರಾಗ
ಕೆದಲೆದು ನಾ ಅದಿಯೊಳೆಂದು ಬಲನು ತಲಿರುವೆವು ತಾರಿಯ ಕಾಣದೆ ಅಣ್ಣ ಬಲನು ತಲಿರುವೆವು ತಾರಿಯ ಕಾಣಿರುವೆ ರಾಘವ ಸಹೋದರ ಅಣ್ಣ. ಈ ಅರಣ್ಯದಲ್ಲಿ ಎಲ್ಲಿ ಹುಡುಕಿದರೂ ಶ್ರೀರಾಮಚಂದ್ರನ ದರ್ಶನವೇ ದೊರಕಲಿಲ್ಲ. ಈಗೇನು ಮಾಡುವುದು? ಶ್ರೀರಾಮಚಂದ್ರನ ದರ್ಶನವು ದೊರಕದ ಹೊರತು ನಾವು ಅಯೋಧ್ಯೆಗೆ ಹೋಗುವಂತಿಲ್ಲ ಸಹೋದರ. ಹೌದು ಅಣ್ಣ, ಇನ್ನು ಮುಂದಕ್ಕೆ ಹೋಗಿ ನೋಡೋಣ. ಆಗಬಹುದು ವಾ ಸಹೋದರ. ಜಾನಕಿ, ನಮ್ಮ ಪೂರ್ವಜರಿಗೆ ಸದ್ಗತಿಯನ್ನು ಕರುಣಿಸಿದ ಪರಮ ಪಾವನೆಯಾದ ಗಂಗಾ ಮಾತೆಯು ಗಂಭೀರವದನೆಯಾಗಿರುವಳು. ಆಕೆಗೆ ನಮಸ್ಕರಿಸಿ ನಂತರ ಮುಂದೆ ಹೋಗೋಣ. ಹಾಗೆ ಸುರನರ ಸೇವಿನಿ ಪರ ಗಂಗೆ ಸುರನರ ಸೇವಿನಿ ಪರ ಗಂಗೆ ಪರಮ ಪಾವನೆ ಕರುಣಾಂತರಣೆ ಪರಮ ಪಾವನೆ ಕರುಣಾಂತರಣೆ ಸುರನರ ಸೇವಿತೆ ವರಗಂಗೆ ಪರಮ ಪಾವನೆ ಎಂದೆನಿಸಿ ಕರೆಯನೆಲ್ಲವೂ ಧರಿಸಿದೆ ತಾಯೇ ಪರಮ ಪಾವನೆ ಎಂದೆನಿಸಿ ಕರೆಯನೆಲ್ಲವೂ ಧರಿಸಿದೆ ತಾಯೇ ನಿರುಪಮ ಚರಿತಡೆ ನಿನ್ನಯ ಚರಣವ ನಿರುಪಮ ಚರಿತಡೆ ನಿನ್ನಯ ಚರಣ ನಿರುಪಮ ಚರಿತಡೆ ನಿನ್ನಯ ಚರಣವ ನಿರುಪಮ ಚರಿತಡೆ ನಿನ್ನಯ ಚರಣ ನಿರಂತರವು ಭಜಿಸುವೆನು ಅನುನಯದಿ ಸುರನರ ಸೇವಿತೆ ವರಗಂಗೆ ಪರಮ ಪಾವನೆ ಕರುಣಾಂತರಂಗೆ ಪರಮ ಪಾವನೆ ಕರುಣಾಂತರಂಗೆ ಸುರನರ ಸೇವಿತೆ ವರಗಂಗೆ 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 ಜಾನಕಿ ಸ್ವಾಮಿ,
ಅಲ್ಲಿ ನೋಡು, ನಮ್ಮನ್ನು ನೋಡಿ ಗುಹರಾಜನು ಇತ್ತಲೇ ಬರುತ್ತಿರುವನು. ರಾಮ 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 ರಘುವಂಶ ಸೋಮ, 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 ಸಹಿತ ಕವಿವ ಜಮಗುಂದ ರಾಮ ಶ್ರೀರಾಮಚಂದ್ರ, ನಿನಗೆ ಪ್ರಣಾಮಗಳು. ಗುಹರಾಜ, ನಿನಗೆ ಮಂಗಳವಾಗಲಿ. ನೀನು ನಿನ್ನ ಪರಿವಾರ ಸಮೇತ ಕ್ಷೇಮದಿಂದಿರುವೆಯಾ ಗುಹರಾಜ? ಶ್ರೀರಾಮಚಂದ್ರ, ನಿಮ್ಮ ಕೃಪಾ ಕಟಾಕ್ಷೆಯಿಂದ ನಾನು ನನ್ನ ಪರಿವಾರವು ಕ್ಷೇಮದಿಂದಿದ್ದೇವೆ. ಆದರೆ ನಿಮಗೆ ಒದಗಿರುವ 14 ವರ್ಷ ವನವಾಸದ ವಾರ್ತೆಯನ್ನು ಕೇಳಿ ನನಗೆ ಸಹಿಸಲಾರದಷ್ಟು ದುಃಖವಾಗುತ್ತಿದೆ ಪ್ರಭು. ಪ್ರಭು, ತಾವು ಒಪ್ಪುವುದಾದರೆ ಈ 14 ವರ್ಷ ವನವಾಸವನ್ನು ಶ್ರೀಂಗಬೇರಿಪುರದಲ್ಲಿ ಕಳೆಯುತ್ತಾ ನಮ್ಮೆಲ್ಲರನ್ನು ಕಾಪಾಡಬೇಕೆಂದು ಬೇಡಿಕೊಳ್ಳುವನು. ಗುಹರಾಜ, ನಿನ್ನ ಪ್ರೀತಿ ವಿಶ್ವಾಸ ಭಕ್ತಿ ಶ್ರದ್ಧೆಗಳಿಗೆ ನಾನು ಮನಸೋತಿರುವೆನು. ಆದರೆ ನಾನು ಪಿತೃವಾಕ್ಯ ಪರಿಪಾಲನೆಗಾಗಿ ವನವಾಸಕ್ಕೆ ಬಂದಿರುವೆನಾದ್ದರಿಂದ ಪುರಪ್ರವೇಶವನ್ನು ಮಾಡುವ ಹಾಗಿಲ್ಲ. ನೀನು ನನಗೆ ಸಹಾಯ ಮಾಡುವ ಇಚ್ಛೆ ಇದ್ದರೆ ಈ ಗಂಗಾನದಿಯನ್ನು ದಾಂಟಿಸು. ಆಹಾ, ನಾನೇ ಧನ್ಯನು, ನಾನೇ ಧನ್ಯನು. ಭವಸಾಗರವನ್ನೇ ದಾಟಿಸಬಲ್ಲ ನಿಮ್ಮನ್ನು, ಈ ಸಣ್ಣ ನದಿಯೊಂದನ್ನು ದಾಟಿಸುವ ಸುಯೋಗ ನನಗೆ ದೊರೆಯಿತಲ್ಲ. ನಾನೇ ಧನ್ಯನು, ನಾನೇ ಧನ್ಯನು. ಶ್ರೀರಾಮಚಂದ್ರ, ಗುಹರಾಜ, ನನ್ನಲ್ಲಿ ತಮ್ಮದೊಂದು ಪ್ರಾರ್ಥನೆ. ಏನದು ಗುಹರಾಜ? ಪ್ರಭು, ತಾವು ಹಿಂದೆ ಮಿಥಿಲಾಪಟ್ಟಣಕ್ಕೆ ಹೋಗುವಾಗ ತಮ್ಮ ಪಾದಸ್ಪರ್ಶದಿಂದ ಕಲ್ಲೊಂದು ಎಣ್ಣಾಯಿತೆಂದು ಕೇಳಿರುವೆನು. ಅದರೊಳಗೀಗ ನನ್ನ ದೋಣಿಯಲ್ಲಂತೂ ಸಣ್ಣ ಪುಟ್ಟ ಕಲ್ಲುಗಳು ಬಹಳವಾಗಿವೆ. ತಮ್ಮ ಪಾದಸ್ಪರ್ಶದಿಂದ ಅವೆಲ್ಲವೂ ಕಲ್ಲಾದರೆ ನನ್ನ ಗತಿಯನ್ನು ಶ್ರೀರಾಮಚಂದ್ರ. ಅರ್ಥವಾಯಿತು ಗುಹರಾಜ, ಅರ್ಥವಾಯಿತು. ನಮ್ಮ ಪಾದಗಳನ್ನು ತೊಳೆಯಬೇಕೆಂಬ ಉದ್ದೇಶದಿಂದ ನೀನು ಈ ರೀತಿ ಹೇಳುತ್ತಿರುವೆ. ನಿನ್ನಿಷ್ಟಾರ್ಥ ಸಿದ್ಧಿರಸ್ತು. ಧನ್ಯೋಸ್ಮಿ ಪ್ರಭು, ಧನ್ಯೋಸ್ಮಿ. Thank you.
ರಾಮಚಂದ್ರ, ಸ್ವಲ್ಪ ಕಾಲ ತಾಳಿ, ನಾವೇನು ಸಿದ್ಧಪಡಿಸಿ ಬರುವನು. ಹಾಗೆ ಆಗಲಿ ಗೋರಾಜ, ನಾವೇ ಸಿದ್ಧವಾಗಿ ತಾವಿನ್ನು ದಯಮಾಡಿಸಬಹುದು. ದಯಮಾಡಿಸಿ ಬರಬಹುದು, ದಯಮಾಡಿಸಿ. ಹಿಂದಾಮಿಗೆ ಧನ್ಯನಾದೆ, ಹಿಂದಾಮಿಗೆ ಧನ್ಯನಾದೆ ರಾಮ. ಇಂದಾಂಬಿಗೆ ಧನ್ಯನಾದೆ, ಇಂದಾಂಬಿಗೆ ಧನ್ಯನಾದೆ ರಾಮ. ಭವ ಸಮುದ್ರ ದಾಟಿಸುವ ಇವರ ನದಿ ದಾಟಿಸುವೆ,
ಯಾವ ಸಮುದ್ರ ದಾಟಿಸುವ ಇವರನ್ನದಿ ದಾಟಿಸುವೆ ಇಂದಾಂಬಿಗೆ ಧನ್ಯನಾದಿ ಇಂದಾಂಬಿಗೆ ಧನ್ಯನಾದಿ ರಾಮ ದೇವದೇವ ನಿನ್ನಂತವ ಸಿರಿಯಂದರಿ ಪಾಲಿಸುವೆ ದೇವದೇವ ನಿನ್ನಂತವ ಸಿರಿಯಂದರಿ ಪಾಲಿಸುವೆ ಇಂದಾಂಬಿಗೆ ಧನ್ಯನಾದಿ ಇಂದಾಂಬಿಗೆ ಧನ್ಯನಾದಿ ರಾಮ ರಾಮ ರಾಮ